ಬಿಜೆಪಿಗೆ ಕ್ಷಣಗಣನೆ ಆರಂಭ ಆಗಿದೆ. 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಸುಮಾರು 7:20 ಸಮಯ. ಈ ಬಾರಿ ಯಾವ ಪಕ್ಷ ಜನರ ನಂಬಿಕೆಯನ್ನ ಉಳಿಸಿಕೊಂಡಿದೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಮೂರೂ ಪಕ್ಷಗಳನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಈಗಾಗಲೇ ವಿಧಾನಸಭೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಬಿಜೆಪಿ ತನ್ನ ಜನಪ್ರಿಯತೆ ಉಳಿಸಿಕೊಂಡಿದೆಯಾ? ಮೈತ್ರಿ ಸರ್ಕಾರದ 100 ದಿನಗಳ ಸಾಧನೆಗೆ ಮತದಾರ ಪ್ರಭು ಬೆಲೆ ಕೊಟ್ಟಿದ್ದಾನಾ? ಇವೆಲ್ಲದರ ಬಗ್ಗೆ ಏನ್ ನಿರ್ಧಾರವನ್ನ ಮತದಾರ ಪ್ರಭು ವ್ಯಕ್ತಪಡಿಸ್ತಾನೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಈಗ ನಾವು ಬಳ್ಳಾರಿ ಕಡೆ ತೆರಳೋಣ. ಅಲ್ಲಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಪಟ್ಟಣ ಪಂಚಾಯಿತಿಯ ಅಖಾಡ ಯಾವ ರೀತಿ ರಂಗೇರಿದೆ? ಕೌಂಟಿಂಗ್ಗೆ ಯಾವ ರೀತಿ ಸಿದ್ಧತೆ ನಡೆದಿದೆ? ಹೌದು ಭಾವನಾ, ಈಗಾಗಲೇ ಹೇಳಿದಂತೆ ಬಳ್ಳಾರಿಯಲ್ಲಿ ಯಾವುದೇ ರೀತಿಯಂತ ಚುನಾವಣೆ ಆದರೂ ಕೂಡ ಅವನ್ನ ಪರಿಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದಕ್ಕೆ ಈ ಚುನಾವಣೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ ಅಂತ ಕೂಡ ಹೇಳಬೇಕಾಗಿದೆ. ಯಾಕಂದ್ರೆ ಗ್ರಾಮ ಪಂಚಾಯತಿಯಿಂದ ಇದೇ ಮೊದಲ ಬಾರಿಗೆ ಏನು ಪಟ್ಟಣ ಪಂಚಾಯತಿ ಆಗಿರ್ತಕ್ಕಂಥ ಕುಡಚಿನಿ ಪಟ್ಟಣ ಪಂಚಾಯತಿ ಮತ್ತು ತಾಲೂಕಾದ ಬಳಿಕ ಮೊದಲನೇ ಬಾರಿ ಈ ಚುನಾವಣೆ ನಡೆಸತಕ್ಕಂಥ ಕೊಟ್ಟೂರು ಪಟ್ಟಣ ಪಂಚಾಯತಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಕೂಡ ಇಲ್ಲಿ ಹೇಳಬೇಕಾಗಿದೆ. ನೇರ ಹಣಾಹಣಿ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಹಣಾಹಣಿ ಇದ್ರು ಕೂಡ ಎಲ್ಲೋ ಒಂದ್ ಕಡೆ JDS ಕೂಡ ಮೈತ್ರಿ ಸರ್ಕಾರದ ಮಾದರಿಯಲ್ಲಿ ತಮ್ಮ ಬೆಂಬಲದ ಜೊತೆಗೆ ಅಲ್ಲಿ ಆಡಳಿತ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಕೂಡ ಹಾಕಿರೋದು ಒಂದು ವಿಶೇಷವಾಗಿದೆ ಅಂತ ಕೂಡ ಇಲ್ಲಿ ಹೇಳಬೇಕಾಗಿದೆ. ಎರಡೂ ಪಂಚಾಯತಿ ಸೇರಿ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇಲ್ಲಿ ಕಳೆದಿದ್ದಾರೆ. ಎಲ್ಲರೂ ಕೂಡ ಗೆಲ್ಲೋದಕ್ಕೆ ಸಾಕಷ್ಟು ತಂತ್ರಗಾರಿಕೆ ಮಾಡಿದ್ರು. ಕಳೆದ 10 ದಿನಗಳಿಂದ ಚುನಾವಣಾ ಪ್ರಚಾರ ನಡೀತಾ ಇದೆ. ಎಲ್ಲರದಕ್ಕೂ ಕೂಡ ಪ್ರತಿಯೊಬ್ಬ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿ ಸೇರಿದಂತೆ ಪಕ್ಷೇತರರು ಕೂಡ ಈ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆತಕ್ಕಂಥ 2 ಪಟ್ಟಣ ಪಂಚಾಯತಿ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಕೂಡ ಇಲ್ಲಿ ಮೂಡಿಸುತ್ತ ಅಂತಲೇ ಇಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ಒಂದು ಜಿದ್ದಾಜಿದ್ದ ಕಣಕು ಕೂಡ ಈ ಚುನಾವಣೆ ಸಾಕ್ಷಿಯಾಗಿತ್ತು. ಯಾಕಂದ್ರೆ ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಗಳೇನಿದ್ರು ಅವರು ತಮ್ಮ ಪ್ರತಿಷ್ಠೆಗಾಗಿ ಈ ಚುನಾವಣೆ ಗೆಲ್ಲುವ ಮೂಲಕ ಮತ್ತೊಮ್ಮೆ ಬರತಕ್ಕಂಥ ವಿಧಾನಸಭೆ ಚುನಾವಣೆಗೆ ನಾವು ಪಕ್ಷವನ್ನು ಬಲಿಷ್ಠ ಮಾಡಬೇಕು ಅನ್ನೋ ಒಂದು ಹಣಾಹಣಿ ಮಾಡಿದ್ರೆ ಗೆದ್ದಂತ ಅಭ್ಯರ್ಥಿಗಳು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪಟ್ಟಣ ಪಂಚಾಯತಿ ನಮ್ಮ ಯಾವತ್ತಿರ್ತಕ್ಕಂಥ ಗ್ಯಾರಂಟಿಗಳನ್ನು ಬಿಟ್ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಸಾಕಷ್ಟು ಏನು ಜಿದ್ದಾಜಿದ್ದ ಫೈಟ್ ಕೊಟ್ಟರು ಅಂತ ಕೂಡ ಇಲ್ಲಿ ಹೇಳಬೇಕಾಗಿದೆ. ಈಗಾಗಲೇ ಏನಂತೆ ಬಳ್ಳಾರಿ ತಹಸೀಲ್ದಾರ್ ಕಚೇರಿ ಮತ್ತು ಕೊಟ್ಟೂರು ತಹಸೀಲ್ದಾರ್ ಕಚೇರಿಯಲ್ಲಿ ಇದೀಗ 8 ಗಂಟೆಯಿಂದ ಮತ ಎಣಿಕೆ ಪ್ರಾರಂಭ ಆಗ್ತಾ ಇದೆ. ಕೊಟ್ಟೂರು ಪಟ್ಟಣ ಪಂಚಾಯತಿಯಲ್ಲಿ 20 ವಾರ್ಡ್ಗಳಿದ್ದು ಕುಡ್ತಿನಿ ಪಟ್ಟಣ ಪಂಚಾಯತಿಯಲ್ಲಿ 19 ವಾರ್ಡ್ಗಳಿದ್ದಾವೆ. ತೀವ್ರ ಕುತೂಹಲ ಮೂಡಿಸಿದ್ದು ಯಾವ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿತದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆ ಭಾವನಾ ಈಗಾಗಲೇ ಇದ್ದಂತೆ ಬಳ್ಳಾರಿಯಲ್ಲಿ ಯಾವ ಚುನಾವಣೆ ಕೂಡ ಸರಳವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋದಕ್ಕೆ ಈ ಚುನಾವಣೆ ಮತ್ತೊಮ್ಮೆ ಸಾಬೀತಾಗಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಾವು ಅಧಿಕಾರ ಬಿಟ್ಟು ಕೊಡಬಾರದು ಅನ್ನೋ ರೀತಿಯಲ್ಲಿ ಸಾಕಷ್ಟು ಫೈಟ್ ಮಾಡ್ತಾ ಇದ್ದಾವೆ ಭಾವನಾ. ಎಸ್, ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಈಗ ಬಾಗಲಕೋಟೆಯಿಂದ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, 5 ನಗರಸಭೆ, ಪಟ್ಟಣ ಪಂಚಾಯತಿ 2, ಹಾಗೆ ಪುರಸಭೆ 5. ಸೊ ಯಾವ ರೀತಿ ಕಣ ರಂಗೇರಿದೆ, ಯಾವ ರೀತಿ ಕೌಂಟಿಂಗ್ಗೆ ಸಿದ್ಧತೆ ನಡೆದಿದೆ, ಈ ಹಿಂದಿನ ಇತಿಹಾಸ ಏನ್ ಹೇಳುತ್ತೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ವಾಪಸ್ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಬಾಗಲಕೋಟೆಯಲ್ಲಿ 5 ನಗರಸಭೆ, ಪಟ್ಟಣ ಪಂಚಾಯತಿ 2, ಹಾಗೆ ಪುರಸಭೆ 5. ಅದಕ್ಕೂ ಕೂಡ ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. 3 ಮಹಾನಗರ ಪಾಲಿಕೆ ಸೇರಿದಂತೆ ಲೋಕಲ್ ತೀರ್ಪು ಏನಾಗುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇರುವ ವಿಷಯ. 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 7 ಗಂಟೆ 23 ಸಮಯ. ಮಲ್ಲಿಕಾರ್ಜುನ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಬಹಳ ಏನು ಒಂದು ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತ ಎಣಿಕೆ ಇವತ್ತಿನ ದಿವಸ ನಡೀತಾ ಇದೆಯೋ, ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪ್ರಮುಖವಾಗಿ 5 ನಗರಸಭೆ ಮತ್ತು ಅದರ ಜೊತೆಗೆ 5 ಪುರಸಭೆಗಳು ಮತ್ತು 2 ಪಟ್ಟಣ ಪಂಚಾಯತಿಗೆ ಇವತ್ತಿನ ದಿವಸ ಮತ ಎಣಿಕೆ ನಡೀತಾ ಇರುವಂತದ್ದು ಮತ್ತು ಬಹುತೇಕವಾಗಿ ರಾಜ್ಯಾದ್ಯಂತ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯು ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿರುವಂತದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಏನೊಂದು ಚಾಮುಂಡಿ ಮತಕ್ಷೇತ್ರವನ್ನು ಬಿಟ್ಟು ಬಂದ ನಂತರ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಿಂದ ಅವರು ಗೆದ್ದು ಹೋಗಿರುವಂತದ್ದು ಮತ್ತು ಅವರು ಮತಕ್ಷೇತ್ರದಲ್ಲಿ ಬರುವಂತ 3 ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 12 ಸ್ಥಳೀಯ ಸಂಸ್ಥೆಗಳಿಗೆ ಇವತ್ತಿನ ದಿವಸ ಮತ ಎಣಿಕೆ ನಡೀತಾ ಇರುವಂತದ್ದು. ಹೀಗಾಗಿ ಎಲ್ಲ ಒಂದು ಕಡೆ ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟಿಸಿರುವಂತದ್ದು. ಒಂದೆಡೆ ಬಿಜೆಪಿ ತನ್ನ ಕಡೆಗೆ ಏನು ವಾಲುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮತ್ತೊಂದೆಡೆ ಏನಂತಂದ್ರೆ ಕಾಂಗ್ರೆಸ್ ತನ್ನ ತಕ್ಕಿ ಹಾಕುವಂತ ಒಂದು ಪ್ರಯತ್ನ ಮಾಡ್ತದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಇವತ್ತಿನ ಒಂದು ಸದ್ಯದ ಒಂದು ಮಾಹಿತಿ ಪ್ರಕಾರ ಒಟ್ಟಾರೆ ಈ ಬಾಗಲಕೋಟೆ ಜಿಲ್ಲೆಯ 12 ಸ್ಥಳೀಯ ಸಂಸ್ಥೆಗಳ ಪೈಕಿ ಒಟ್ಟು 312 ವಾರ್ಡ್ಗಳಿಗೆ ಇವತ್ತಿನ ದಿವಸ ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿರುವಂತದ್ದು. ಪ್ರಮುಖವಾಗಿ ಇವುಗಳ ಮಧ್ಯೆ ಬಾಗಲಕೋಟೆ, ತೇರದಾಳ ಮತ್ತು ಗುಳೇದಗುಡ್ಡ ಈ 3 ಸ್ಥಳೀಯ ಸಂಸ್ಥೆಗಳಿಗೆ ಈಗಾಗಲೇ
ಒಬ್ಬೊಬ್ಬ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಹೀಗಾಗಿ ಒಟ್ಟಾರೆಯಾಗಿ ಏನು ಒಂದು ಭಾಷೆ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀರೋ ಈ ಮತ ಎಣಿಕೆ ಈಗಾಗಲೇ ಸಿದ್ಧತೆ ಕೂಡ ಆಗಿರುವಂತದ್ದು. 8 ಗಂಟೆಗೆ ಇದು ಒಂದು ಮತ ಎಣಿಕೆ ಆರಂಭವಾಗುತ್ತೆ ಮತ್ತು ಒಟ್ಟಾರೆ ಇಂದಿನ ಒಂದು ಫಲಿತಾಂಶ ನೇರವಾಗಿ ಒಂದು ಸಿದ್ದರಾಮಯ್ಯವರ ಮೇಲೆ ಕೂಡ ಬಹಳಷ್ಟು ಪರಿಣಾಮವನ್ನು ಬೀರುವಂತದ್ದು. ಒಂದೆಡೆ ಬಿಜೆಪಿಯಿಂದ ಬಂದಂತ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಆಗಿರ್ಬೋದು, ಉಮೇಶ್ ರಾಣೆ ಆಗಿರ್ಬೋದು, ಹೀಗೆ ಒಂದೆಡೆ ಇವರಿಗೆ ಪ್ರತಿಷ್ಠೆ ಆಗಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ನಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಆಗಿರ್ಬೋದು ಮತ್ತು ಅದರ ಜೊತೆಗೆ ಸಿದ್ದರಾಮಯ್ಯ ಆಗಿರ್ಬೋದು, ಹೀಗೆ ಬಿಜೆಪಿ ಮತ್ತು ಕಾಂಗ್ರೆಸ್ಗಳಿಗೆ ಬಹಳಷ್ಟು ಒಂದು ಪೈಪೋಟಿ ನಡೆಯುವುದರ ಮೂಲಕ ಒಂದು ಪ್ರತಿಷ್ಠೆ ಕಣವು ಕೂಡ ಆಗಿದೆ ಅಂತ ನಾನು ಹೇಳಬೇಕಾಗುತ್ತೆ ಭಾವನಾ. ಎಸ್, ಈ ಹಿಂದಿನ ಲೋಕಲ್ ತೀರ್ಪನ್ನ ಗಮನಿಸೋದಾದ್ರೆ ಈಗ ಯಾವ ರೀತಿ ಬದಲಾವಣೆಯನ್ನ ಕಾಣಬಹುದಾಗಿದೆ ಸದ್ಯದ ಮಟ್ಟಿಗೆ ಮಲ್ಲಿಕಾರ್ಜುನ್? ಯಾಕೆಂದ್ರೆ ನೀವೇ ಹೇಳದ ಹಾಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ಬಹಳಷ್ಟು ಬಾರಿ ಬಾದಾಮಿಗೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿನ ಜನರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಇದರ ಇಫೆಕ್ಟ್ ಅದರ ಮೇಲೆ ಆಗುವ ಸಾಧ್ಯತೆ ಇದೆಯಾ ಈ ಹಿಂದಿನ ತೀರ್ಪು ಮತ್ತು ಈಗಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಹೋರಾಟಗಳು ಕೂಡ ನಡೆದು ಅಷ್ಟರಲ್ಲೇ ಏನು ಸಿದ್ದರಾಮಯ್ಯನವರು ಕೂಡ ಏನೊಂದು ಬಾಗಲಕೋಟೆಗೆ ಬರೋದ್ರ ಮೂಲಕ ಇಲ್ಲಿಂದ ಗೆಲುವನ್ನು ಸಾಧಿಸುವಂತದ್ದು. ಹೀಗಾಗಿ ಗೆಲ್ಲಿಸಿಕೊಟ್ಟಂತ ಕ್ಷೇತ್ರವನ್ನ ಮತ್ತು ಜಿಲ್ಲೆಯನ್ನ ಬಹುತೇಕವಾಗಿ ಕಾಂಗ್ರೆಸ್ ನಡೆಗೆ ಕೊಂಡೊಯ್ಯಬೇಕು ಅನ್ನುವಂತ ಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದೆಡೆ ಬಿಜೆಪಿಯು ಕೂಡ ಅಷ್ಟು ಸರಳವಾಗಿ ಬಿಟ್ಟುಕೊಡ್ಲಿಕ್ಕೆ ಅದು ಕೂಡ ತರಲ್ಲ. ಹೀಗಾಗಿ ಸಮಬಲದ ಹೋರಾಟವನ್ನು ಕೂಡ ನಿರೀಕ್ಷಣೆ ಮಾಡುತ್ತೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ JDS ಅಲ್ಪ ಪ್ರಮಾಣದ ಗೆಲುವನ್ನು ಕೊಟ್ಟಿದ್ರು ಕೂಡ ನೇರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಇವತ್ತಿನ ದಿವಸ ಸಮಬಲದ ಹೋರಾಟ ನಡೀತಾ ಇದೆ ಅಂತ ಹೇಳ್ಬೇಕಾಗುತ್ತೆ ಭಾವನಾ. ಎಸ್, ಧನ್ಯವಾದ ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ಲೋಕಲ್ ಫೈಟ್ ನ ಅಖಾಡ ರೆಡಿ ಆಗಿದೆ, 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಬೆಳಗಾವಿ ಕಡೆ ತೆರಳೋಣ, ಅಲ್ಲಿ ಪರಮೇಶ್ವರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, 2 ನಗರಸಭೆ, 10 ಪುರಸಭೆ ಮತ್ತೆ ಪಟ್ಟಣ ಪಂಚಾಯತ್ 2 ಚುನಾವಣಾ ಅಖಾಡ, ಅಲ್ಲಿ ಯಾವ ರೀತಿ ರಂಗೇರ್ತಾ ಇದೆ ಈ ಹಿಂದಿನ ರಿಸಲ್ಟ್, ಈಗಿನ ಸದ್ಯದ ಮಟ್ಟಿಗಿನ ಜನರ ಮನಸ್ಥಿತಿ ಇವೆಲ್ಲವನ್ನ ಹೇಳೋದಾದ್ರೆ? ಭಾವನಾ, ಏನಂತಂದ್ರೆ ಈಗ ಲೋಕಲ್ ಫೈಟ್ ಚುನಾವಣೆ ಫಲಿತಾಂಶ ಈಗಾಗಲೇ ಏನಂತಂದ್ರೆ ಕೆಲವೇ ಕ್ಷಣಗಳಲ್ಲಿ ಏನೇ ಮತ ಎಣಿಕೆ ಪ್ರಾರಂಭವಾಗ್ತಿರುವಂತದ್ದು. ಜೊತೆಗೆ ಏನಂತಂದ್ರೆ ಬೆಳಗಾವಿಯಲ್ಲಿ 14 ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ನಡೆದಿರುವಂತದ್ದು. ಅದರಲ್ಲಿ ಏನಂತಂದ್ರೆ 2 ನಗರಸಭೆ, 2 ಪಟ್ಟಣ ಪಂಚಾಯತಿ, 10 ಪುರಸಭೆಗಳಲ್ಲಿ ಏನು ಚುನಾವಣೆ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ 343 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. 343 ವಾರ್ಡ್ಗಳಲ್ಲಿ ಏನಂತಂದ್ರೆ 987 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವಂತದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಭ್ಯರ್ಥಿಗಳ ಮತ ಹಣೆಬರವನ್ನು ಈಗಾಗಲೇ ಮತದಾರರು ಈಗಾಗಲೇ ಬರ್ಲಿಕ್ಕೆ ರೆಡಿ ಆಗಿರುವಂತದ್ದು. ಜೊತೆಗೆ ಏನಂತಂದ್ರೆ ಈಗಾಗಲೇ ಪೊಲೀಸರು ಕೂಡ ನಿಯೋಜನೆ ಮಾಡಿ ಈಗಲೇ ಬಂದೋಬಸ್ತ್ ಕೂಡ ಮಾಡಿರುವಂತದ್ದು ಭಾವನಾ. ಎಸ್, ಅಲ್ಲಿನ ಚುನಾವಣಾ ಅಖಾಡ ಯಾವ ರೀತಿ ಕಂಡು ಬರ್ತಾ ಇದೆ, ಯಾವ ಯಾವ ಪಕ್ಷಗಳ ನಡುವೆ ನೇರ ಫೈಟ್ ಕಂಡು ಬರ್ತಾ ಇದೆ ಪರಮೇಶ್ವರ್? ಭಾವನೆ ಏನಂತಂದ್ರೆ ಈಗಾಗಲೇ ಏನಂದ್ರೆ ಕಳೆದ ಚುನಾವಣೆಯಲ್ಲಿ ನೀವು ನೋಡ್ಬೇಕಂತಂದ್ರೆ ಗೋಕಾಕನ ಏನು ಕೊಣ್ಣೂರು ಮತ್ತು ಏನು ಗೋಕಾಕ ನಗರಸಭೆ ಏನಿದೆ ಏನಂತಂದ್ರೆ ಕಾಂಗ್ರೆಸ್ ತೆಕ್ಕೆಗೆ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಚಿಕ್ಕೋಡಿ ಮತ್ತು ಸದಲಗಾದಲ್ಲಿ ಏನಂತಂದ್ರೆ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ ಅವರ ತೆಕ್ಕೆಗಿರುವಂತದ್ದು. ಸೊ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಹಿಂದಿನ ಚುನಾವಣೆ ಫಲಿತಾಂಶ ಮತ್ತು ಈಗಿನ ಒಂದು ಚುನಾವಣೆ ಫಲಿತಾಂಶ ನೋಡಿದ್ರೆ ಕಾಂಗ್ರೆಸ್ 14 ರಲ್ಲಿ 7 ರಿಂದ 8 ಪುರಸಭೆಗಳನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವ ಹುನ್ನಾರವನ್ನ ನಡೆಸಿದೆ ಅಂತ ಹೇಳ್ಬೋದು ಭಾವನ. ಎಸ್, ಧನ್ಯವಾದ ಪರಮೇಶ್ವರ್ ನಿಮ್ಮೆಲ್ಲ ಮಾಹಿತಿಗೆ. ಪೈಕಿ 2 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ 2 ಅವಿರೋಧವಾಗಿ ಆಯ್ಕೆಯಾಗಿರೋದ್ರ ಬಗ್ಗೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಚನ್ನಗಿರಿ ಪುರಸಭೆ 1 ವಾರ್ಡ್ ನಂಬರ್ ಕಾಂಗ್ರೆಸ್ ಪಕ್ಷದ 6 ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ ಚನ್ನಗಿರಿ ಪುರಸಭೆಯ 13ನೇ ವಾರ್ಡ್ ಕಾಂಗ್ರೆಸ್ ಪಕ್ಷದ ರೋಹಿನ್ ತಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ದಾವಣಗೆರೆಯ ಅಪ್ಡೇಟ್ಸ್ ಬರ್ತಾ ಇದೆ. ದಾವಣಗೆರೆಯ 3 ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ 2 ಅವಿರೋಧ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ 2 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚನ್ನಗಿರಿ ಪುರಸಭೆ 2 ವಾರ್ಡ್ಗಳಲ್ಲಿ ಅವಿರೋಧ ಆಯ್ಕೆಯಾಗಿದೆ. ದಾವಣಗೆರೆಯಿಂದ ಬರ್ತಾ ಇರುವ ಅಪ್ಡೇಟ್ ಇದು. ದಾವಣಗೆರೆಯ
ಮೂರು ಸ್ಥಳೀಯ ಸಂಸ್ಥೆ ಚುನಾವಣೆ, ಪಟ್ಟಣ ಪಂಚಾಯತ್ ಎರಡು, ಪುರಸಭೆ ಒಂದು. ಇದರಲ್ಲಿ ಎರಡು ಸ್ಥಾನಗಳಲ್ಲಿ, ಎರಡು ವಾರ್ಡ್ಗಳಲ್ಲಿ, ಚನ್ನಗಿರಿ ಪುರಸಭೆಯ 23 ವಾರ್ಡ್ಗಳಲ್ಲಿ ಎರಡರಲ್ಲಿ ಅವಿರೋಧ ಆಯ್ಕೆಯಾಗಿದೆ. ಅವಿರೋಧ ಆಯ್ಕೆಯಾಗಿರೋ ಇಬ್ಬರು ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ಗೆ ಸೇರಿದವರಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದು ಚನ್ನಗಿರಿ ಪುರಸಭೆಯ ಒಂದನೇ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಆರ್ ಲತಾ ಅವಿರೋಧವಾಗಿ ಆಯ್ಕೆಯಾದ ಒಬ್ಬ ಅಭ್ಯರ್ಥಿ. ಮತ್ತೊಬ್ಬರು 13ನೇ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ರೋಹಿನ್ ಬಾನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರೋಹಿನ್ ತಾಜ್ ಆಯ್ಕೆಯಾಗಿದ್ದಾರೆ 13ನೇ ವಾರ್ಡ್ನಿಂದ. ಹಾಗೆ 1ನೇ ವಾರ್ಡ್ನಿಂದ ಪುರಸಭೆಯ ಚನ್ನಗಿರಿಯ 23 ವಾರ್ಡ್ಗಳಲ್ಲಿ ಇಬ್ಬರು ಅವಿರೋಧ ಆಯ್ಕೆ. ಒಬ್ಬರು ವಾರ್ಡ್ ನಂಬರ್ 1ರ ಆರ್ ಲತಾ ಹಾಗೂ ವಾರ್ಡ್ 13ರ ರೋಹಿನ್ ತಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಸ್, ಈಗ ಚಿತ್ರದುರ್ಗದಿಂದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೆ ರಾಜೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಚಿತ್ರದುರ್ಗದ ಅಖಾಡ ಯಾವ ರೀತಿಯಾಗಿದೆ, ಕೌಂಟಿಂಗ್ಗೆ ಯಾವೆಲ್ಲ ರೀತಿ ಸಿದ್ಧತೆ ನಡೆದಿದೆ? ಬಾಣ ಏನಂತಂದ್ರೆ, ಏನು ಚಿತ್ರದುರ್ಗ ನಗರಸಭೆ ಏನು 35 ವಾರ್ಡ್ಗಳಿಗೆ ಈಗಾಗಲೇ ಏನು ಬಾಲಕರ ಪದವಿ ಪೂರ್ವ ಕಾಲೇಜಲ್ಲಿ ಎಲ್ಲ ಸಕಲ ಸಿದ್ಧತೆ ನಡೆಸ್ಕೊಂಡಿದೆ. ಇನ್ನು ಏನಂತಂದ್ರೆ, ಚಳ್ಳಕೆರೆ ವ್ಯಾಪ್ತಿ 31 ವಾರ್ಡ್ಗಳಿಗೆ ಆಯಾ ತಾಲೂಕು ಕಚೇರಿಯಲ್ಲಿ ಏನು ಮತ ಎಣಿಕೆಗೆ ಸಿದ್ಧಗೊಂಡಿದೆ. ಅದರಂತೆ ಹೊಸದುರ್ಗ ಏನು ಪುರಸಭೆಯ 23 ವಾರ್ಡ್ಗಳಿಗೆ ಅಲ್ಲಿಯೂ ಕೂಡ ತಹಸೀಲ್ದಾರ್ ಕಚೇರಿಯಲ್ಲಿ ಈಗ ಮತ ಎಣಿಕೆಗೆ ಎಲ್ಲ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಒಟ್ಟಾರೆ 358 ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರ ಅಂತ ಹೇಳ್ಬೇಕು. ಇನ್ನೇನು 8 ಗಂಟೆಯಿಂದ ಮತ ಎಣಿಕೆಯನ್ನು ಆರಂಭ ಆಗುತ್ತೆ, ಕ್ಷಣಗಣ ಆರಂಭವಾಗಿದೆ. ಈಗಾಗಲೇ ನಮ್ಮ ಹಿಂದಿನ ನೋಡಬಹುದು, ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಹಲವಾರು ಯಾವುದೇ ರೀತಿ ಆಚರಣೆ 200 ಮೀಟರ್ ವ್ಯಾಪ್ತಿಯಲ್ಲಿ 1.4 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಯಾವುದೇ ರೀತಿ ವಾಹನಗಳನ್ನು ಒಳಗಡೆ ಬಿಡುವಾಗಿಲ್ಲ, ಆಮೇಲೆ ಯಾವುದೇ ರೀತಿ ಗೊಂದಲ ಸೃಷ್ಟಿ ಆಗದಂತೆ ಎಲ್ಲವನ್ನು ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾಗಲೇ ಈಗಾಗಲೇ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದು ಮತ ಎಣಿಕೆ ಕಾರ್ಯಗಳ ಪ್ರಗತಿಯಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೆ ಇನ್ನೇನಂತಂದ್ರೆ, ಈಗಾಗಲೇ 3 ಪಕ್ಷಗಳು ಕೂಡ ಒಂದು ಏನು ಒಂದು ಪ್ರಚಾರವನ್ನು ಮಾಡಿ ಮತದಾನ ನಡೆದಂತ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಲಿದೆ, ಪೊಲೀಸ್ ಸೂಕ್ತ ವ್ಯವಸ್ಥೆ ಮಾಡಿತ್ತು. ಅದರಂತೆ ಇವತ್ತು ಕೂಡ ಮತ ಎಣಿಕೆ ಕೇಂದ್ರದಲ್ಲೂ ಕೂಡ ಇವತ್ತು ಎಲ್ಲಾ ರೀತಿಯಲ್ಲಿ ಸಿದ್ಧತೆ ನಡೆಸಿದ್ದಾರೆ. ಒಟ್ಟಾರೆ ಹೇಳಕಂತಂದ್ರೆ, 3 ಪಕ್ಷಗಳಿಗೂ ಈ ಮತದಾನ ಬಹಳ ಅತ್ಯಂತ ಒಳ್ಳೆ ಮತದಾನ ಆಗಿದೆ. ಯಾಕಂತಂದ್ರೆ ಮುಂದೆ ಬರುವಂತ ಎಲೆಕ್ಷನ್ ಏನಿದೆ, ಲೋಕಸಭಾ ಎಲೆಕ್ಷನ್, ಅದಕ್ಕೆ ಒಂದು ಭದ್ರ ಬುನಾದಿ ಅಂತ ಅನ್ಕೊಂಡಿದ್ದಾರೆ 3 ಪಕ್ಷಗಳು ಕೂಡ. ಪವಣ. ಎಸ್, ಧನ್ಯವಾದ ರಾಜೇಶ್. ಈಗ ಕಲಬುರಗಿಯಿಂದ ಶರಣಯ್ಯ ಹಿರೇಮಠ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಲೋಕ ಫೈಟ್ ಅಖಾಡ ಯಾವ ರೀತಿ ಕಂಡು ಬರ್ತಾ ಇದೆ, ಯಾವ ಪಕ್ಷದ ನಡುವೆ ಜಿದ್ದಾಜಿದ್ದಿ, ಹಾಗೆ ಕೌಂಟಿಂಗ್ ಸಿದ್ಧತೆ ಹೇಗ್ ನಡೆದಿದೆ? ಹೌದು ಭಾವನ, ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 6 ಪುರಸಭೆ ಮತ್ತು 1 ನಗರಸಭೆಗೆ ಚುನಾವಣೆ ನಡೆದಿರುವಂತದ್ದು ಲೋಕಲ್ ಫೈಟ್ ತೀವ್ರ ಕುತೂಹಲ ಕೇಳಿಸಿರುವಂತದ್ದು ಭಾವನ. ಯಾಕೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿರುವಾಗಲೇ ಈ ಒಂದು ಲೋಕಲ್ ಫೈಟ್ ನಡೀತಾ ಇರುವಂತದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀತಾ ಇರುವಂತದ್ದು, ಈ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿರುವುದರಿಂದ ತೀವ್ರವಾದಂತಹ ಕುತೂಹಲ ಮಹತ್ವ ಪಡೆದುಕೊಂಡಿರುವಂತದ್ದು. ಕಲಬುರಗಿ ಜಿಲ್ಲೆಯ 6 ಪುರಸಭೆಗಳ ಪೈಕಿ ಆಯಾ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಒಂದು ಮತ ಕೌಂಟಿಂಗ್ ಅನ್ನ ನಡೀತಾ ಇದೆ, ಮತ ಎಣಿಕೆಯನ್ನು ನಡೀತಾ ಇದೆ. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಸ್ಟಾರ್ಟ್ ಆಗ್ತದೆ. ಈಗಾಗಲೇ ಮತ ಎಣಿಕೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾವು ಕಲಬುರಗಿ ಜಿಲ್ಲೆಯ ಆಳಂದ ಪುರಸಭಾ ವ್ಯಾಪ್ತಿಯಲ್ಲಿರುವಂತಹ ಆಳಂದ ಪದವಿ ಪೂರ್ವ ಕಾಲೇಜಿನ ಮುಂಭಾಗದಲ್ಲಿ ನಿಂತಿರುವಂತದ್ದು. ಇಲ್ಲಿ ಮತ ಎಣಿಕೆ 8 ಗಂಟೆಯಿಂದ ಪ್ರಾರಂಭವಾಗ್ತದೆ. ಈಗಾಗಲೇ ಮತ ಎಣಿಕೆ ಕೇಂದ್ರಗಳ ಸುತ್ತ ಸುಮಾರು 100 ಮೀಟರ್ಷ್ಟು ಸಾರ್ವಜನಿಕರಿಗೆ ನಿಷೇಧಾಜ್ಞೆ ಕೂಡ 144 ಅನ್ನುವ ನಿಷೇಧಾಜ್ಞೆ ಕೂಡ ಹೇರಲಾಗಿದೆ. ಜೊತೆಗೆ ಅಫ್ಜಲ್ಪುರ್ ಪುರಸಭೆಯ ನೋಡಿದಾಗ ನಂಬರ್ 5ರಲ್ಲಿ ಶಮಿನಾ ಬೇಗಂ ಅಂತಹ ಕಾಂಗ್ರೆಸ್ ಅಭ್ಯರ್ಥಿ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು ಭಾವನ. ಇನ್ನೊಂದು ಕಡೆ ಅದೇ ಅಫ್ಜಲ್ಪುರ್ ಪುರಸಭೆಯ ವಾರ್ಡ್ ನಂಬರ್ 19ರಲ್ಲಿ ಎಲ್ಲಾ ಅಭ್ಯರ್ಥಿಗಳ ನಾಮಪತ್ರಗಳು ಕೂಡ ತಿರಸ್ಕೃತವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಚುನಾವಣೆ ನಡೆದಿಲ್ಲ. ಒಟ್ಟಾರೆ ಕಲಬುರಗಿ ಜಿಲ್ಲೆಯ 6 ಪುರಸಭೆ ಮತ್ತು 1 ನಗರಸಭೆಯನ್ನು ಒಟ್ಟಾರೆ ಸೇರಿಸಿಕೊಂಡಾಗ 169 ವಾರ್ಡ್ಗಳಿಗೆ ಚುನಾವಣೆ ನಡೆದಿರುವಂತದ್ದು, 535 ಅಭ್ಯರ್ಥಿಗಳು ಕಣದಲ್ಲಿರುವಂತದ್ದು. ಈ ಅಭ್ಯರ್ಥಿಗಳ ಹಣೆ ಬರ ಏನು ಅನ್ನುವಂಥದ್ದು ಇವತ್ತು ನಿರ್ಣಯವಾಗಲಿದೆ. ಎಲೆಕ್ಟ್ರಾನಿಕ್ ಮತ ಯಂತ್ರಗಳಲ್ಲಿ ವೋಟಿಂಗ್ ಆಗಿರುವುದರಿಂದ ಕೌಂಟಿಂಗ್ ಕೂಡ ಆದಷ್ಟು ಫಾಸ್ಟ್ ಆಗ್ತದೆ. 10 ಗಂಟೆಯವರೆಗೆ ಕಲಬುರಗಿ ಜಿಲ್ಲೆಯ ಎಲ್ಲ ಫಲಿತಾಂಶಗಳು ಹೊರಬರುವ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಹೇಳಿದಂತೆ, ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈ ಚುನಾವಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಕುತೂಹಲ ತೀವ್ರವಾಗಿ ಮೂಡಿಸಿರುವಂಥದ್ದು. ಎಲ್ಲ ರಾಜಕೀಯ ಪಕ್ಷಗಳಿಗೆ ವ್ಯಕ್ತಿಗಳಿಗಿಂತ
ಆಗಿ ಆಯಾ ರಾಜಪಕ್ಷಗಳಿಗೆ ಇದು ಮಹತ್ವ ಅನ್ಸ್ಕೊಂಡಿರುವಂತದ್ದು. ಮುಂದಿನ ಚುನಾವಣೆಗೆ ಮೈಲಿಗಲ್ಲಾಗುವುದಕ್ಕಾಗಿ ಸ್ಥಳೀಯ ಮಟ್ಟದಲ್ಲಿ ಲೋಕಲ್ ಮಟ್ಟದಲ್ಲಿ ಅಲ್ಲಿನ ಪ್ರತಿನಿಧಿಗಳು ಆಯ್ಕೆಯಾದ ಕಾರಣಕ್ಕಾಗಿ ಇದು ತೀವ್ರ ಮಹತ್ವ ಪಡೆದುಕೊಂಡಿರುವಂತದ್ದು. 10 ಗಂಟೆಯ ಸ್ಥಳಕ್ಕೆ ಕಲಬುರಗಿ ಜಿಲ್ಲೆಯ ಬಹುತೇಕ ಫಲಿತಾಂಶ ನಿಶ್ಚಲವಾಗಿ ಹೊರಬರುವಂತಹ ಸಾಧ್ಯತೆಗಳಿದಾವೆ. ಭವನ ಶರಣೀಯ, ವಿಧಾನಸಭೆ ಲೋಕಲ್ ಫೈಟ್, ಲೋಕಸಭಾ ಚುನಾವಣೆ, ಈ ಮೂರನ್ನು ಕೂಡ ನಾವು ನೋಡೋದಾದ್ರೆ ಎಲೆಕ್ಷನ್ಸ್ ಬೇರೆ ಬೇರೆ ಆಯಾಮಗಳನ್ನ ಜನ ಗಣನೆಗೆ ತೆಗೆದುಕೊಳ್ತಾರೆ. ಆದ್ರೆ ಸದ್ಯದ ಮಟ್ಟಿಗೆ ಲೋಕಲ್ ಫೈಟ್ ನ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ, ಯಾವ ರೀತಿಯ ಅಖಾಡ ಇದೆ ಅಲ್ಲಿ, ಪ್ರಮುಖವಾಗಿ ಯಾರ ಪ್ರಾಬಲ್ಯ ಅಲ್ಲಿ ಕಂಡು ಬರೋ ಸಾಧ್ಯತೆ ಇದೆ? ಹೌದು ಭವನ, ಯಾಕಂದ್ರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ವಿಧಾನಸಭಾ ಚುನಾವಣೆ ನಡೀತು. ಕೆಲವೊಬ್ರು ಸೋತರು, ಕೆಲವೊಬ್ರು ಗೆದ್ರು. ಅದನ್ನ ಮರೆಮಾಚುವುದಕ್ಕಾಗಿ ಇದು ಕೂಡ ಆಯಾ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿಗಳಿಗೂ ಕೂಡ ಇದು ಒಂದು ಪ್ರತಿಷ್ಠೆಯ ಪ್ರಶ್ನೆ. ಗೆದ್ದಂತ ಅಭ್ಯರ್ಥಿಗಳಿಗೂ ಕೂಡ ತಮ್ಮ ವರ್ಚಸ್ಸನ್ನ ಇನ್ನೂ ಮುಂದುವರಿಸ್ತಿದೀವಿ ಅಂತ ಹೇಳುವುದಕ್ಕಾಗಿ ಇದು ಪ್ರತಿಷ್ಠೆಯ ಪ್ರಶ್ನೆ. ಜೊತೆಗೆ ಎರಡಕ್ಕಿಂತ ಹೆಚ್ಚಾಗಿ ಲೋಕಸಭಾ ಚುನಾವಣೆಗೆ ಈ ಚುನಾವಣೆ ಒಂದು ಪೂರ್ವಭಾವಿ ಅಂತ ಹೇಳಬೇಕಾಗ್ತದೆ. ಇದೊಂದು ಮೈಲಿಗಲ್ಲಾಗ್ತದೆ. ಸ್ಥಳೀಯ ಮಟ್ಟದಲ್ಲಿ ಇನ್ನ ಪ್ರತಿನಿಧಿಗಳು ಆಯಾ ಪಕ್ಷಗಳಿಗೆ ಬೆಂಬಲವಾಗಿ ನಿಲ್ಲುವುದಕ್ಕೆ ಇದು ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಇದು ರಾಜಕೀಯ ಪಕ್ಷಗಳಿಗೆ ತೀವ್ರ ಕುತೂಹಲ ಕಳಿಸಿರುವಂಥದ್ದು. ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದಾಗ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳ ನಡುವೆ ಅಧಿಕಾರಕ್ಕಾಗಿ ತೀವ್ರ ಹಣಾಹಣಿ ನಡೀತಾ ಇರುವಂತದ್ದು. 6 ಪುರಸಭೆಗಳ ಪೈಕಿ ಯಾರು ಎಷ್ಟು ತಮ್ಮ ಪ್ರಾಬಲ್ಯವನ್ನು ಸಾಧಿಸ್ತಾರೆ, ಎಷ್ಟು ಪುರಸಭೆಗಳಲ್ಲಿ ಕಾಂಗ್ರೆಸ್ ಅಥವಾ BJP ಅಧಿಕಾರ ಬರ್ತದೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಜೊತೆಗೆ JDS ಈಗ ಎಸ್ ಶರಣಯ್ಯ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ರಾಜೇಶ್ ನಿಮಗೂ ಕೂಡ ಧನ್ಯವಾದ ಎಲ್ಲ ಮಾಹಿತಿಗೆ. ಪ್ರಮುಖವಾಗಿ ಚಿತ್ರದುರ್ಗ ಹಾಗೂ ಕಲಬುರಗಿಯಲ್ಲಿ ಯಾವ ರೀತಿಯ ಸನ್ನಿವೇಶ ಇದೆ, ವಿಲ್ ಗೋ ಬ್ಯಾಕ್ ಟು ರಾಜೇಶ್. ರಾಜೇಶ್, ಚಿತ್ರದುರ್ಗದ ಅಖಾಡದ ಕುರಿತಾಗಿ ನೀವು ಹೇಳೋದಾದ್ರೆ ಚಿತ್ರದುರ್ಗದಲ್ಲಿ ಯಾವ ರೀತಿಯ ಸನ್ನಿವೇಶ ಇದೆ? ವಿಧಾನಸಭೆಯ ಚುನಾವಣೆ, ಈಗ ಲೋಕಲ್ ಫೈಟ್, ಎರಡರ ನಡುವೆ ವ್ಯತ್ಯಾಸ ಯಾವ ರೀತಿ ಕಂಡು ಬರ್ತಾ ಇದೆ ಹಾಗೂ ಯಾವ ರೀತಿಯ ಫೈಟ್ ಅಲ್ಲಿ ಕಂಡು ಬರ್ತಾ ಇದೆ? ಬಾಣ ಏನಂತಂದ್ರೆ, ಚಿತ್ರದುರ್ಗದ ಏನು 6 ಕ್ಷೇತ್ರಗಳಲ್ಲಿ ಏನೋ ಒಂದು 5 ಕ್ಷೇತ್ರವನ್ನು BJP ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದುಕೊಂಡಿತ್ತು. 1 ಕ್ಷೇತ್ರ ಮಾತ್ರ ಏನು ಕಾಂಗ್ರೆಸ್ ಪಡೆದುಕೊಂಡಿತ್ತು. ಅದು ಏನು ಅಂತಂದ್ರೆ ಚಳ್ಳಕೆರೆ ಮಾತ್ರ ಕಾಂಗ್ರೆಸ್ ಏನು ಪಡೆದುಕೊಂಡಿದ್ರೆ ಉಳಿದ 5 ಕ್ಷೇತ್ರಗಳು BJP ಪಾಲಾಗಿದ್ವು. ಆದ್ರೆ ಈ ಬಾರಿ ಏನಂತಂದ್ರೆ ವಿಧಾನಸಭೆ ಮತ್ತು ಏನು ಲೋಕಲ್ ಫೈಟ್ಗೆ ಬಹಳ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಲೋಕಲ್ ಫೈಟ್ ಆಯಾ ಸ್ಥಳೀಯ ಅಭ್ಯರ್ಥಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ವಿಧಾನಸಭೆಯ ಏನು ಶಾಸಕರ ಮೇಲೆ ಏನು ಯಾವುದೇ ರೀತಿ ಡಿಪೆಂಡ್ ಆಗಲ್ಲ. ಆದ್ರೆ ಚಳ್ಳಕೆರೆಯಲ್ಲಿ ಮಾತ್ರ ಇದು ವಿಭಿನ್ನ ಅಂತ ಹೇಳಬಹುದು. ಯಾಕಂತಂದ್ರೆ 2 ಬಾರಿ ಏನು ಗೆದ್ದಂತ ಏನು ಕಾಂಗ್ರೆಸ್ನ ರಘುಮೂರ್ತಿ ಅವರು ಈ ಸಲ ತಾವೇ ಅಖಾಡಕ್ಕೆ ಇಳಿದಿದ್ದಾರೆ. ಕಳೆದ ಬಾರಿ ಏನು ಸ್ಥಳೀಯ ಚುನಾವಣೆಯನ್ನ ಕೈ ತಪ್ಪಿಸಿದ್ರು. ಆದ್ರೆ ಈ ಬಾರಿ ಯಾವುದೇ ರೀತಿಯಲ್ಲಿ ಸ್ಥಳೀಯ ಚುನಾವಣೆ ನಾವು ಪಡೆದುಕೊಳ್ಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ತೆರೆದ. ಅದೇ ರೀತಿ ಚಿತ್ರದುರ್ಗದಲ್ಲಿ ಕೂಡ BJP ಒಂದು ಪ್ರಾಬಲ್ಯ ಹೊಂದಿದೆ ಅಂತ ಹೇಳ್ಬಹುದು. ಇಲ್ಲಿ ಕೂಡ ಏನಂದ್ರೆ ಕಳೆದ ಬಾರಿ ಏನು JDS ತನ್ನ ಪ್ರಾಬಲ್ಯ ಸಾಧಿಸಿತ್ತು. ಈ ಬಾರಿ ಏನಂತಂದ್ರೆ BJP ಶಾಸಕರಾದಂತ ತಿಪ್ಪಾರೆಡ್ಡಿ ಅವರು ಕೂಡ ಅಖಾಡಕ್ಕೆ ಇಳಿದು ಶತಾಗತ ಇಲ್ಲಿ ಏನು ಸ್ಥಳೀಯ ಚುನಾವಣೆ ಕೈಯಲ್ಲಿ ಹಿಡಿಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದರಂತೆ ಹೊಸದುರ್ಗದಲ್ಲೂ ಕೂಡ ಮೊದಲು ಬಾರಿ ಏನು ಕಾಂಗ್ರೆಸ್ ಅಲ್ಲಿ ಅಧಿಕಾರ ಹಿಡಿದಿತ್ತು. ಆದ್ರೆ ಈ ಬಾರಿ ಅಲ್ಲಿ BJP ಶಾಸಕರಿದ್ದಾರೆ, ಗೂಳೆಟ್ಟಿ ಶೇಖರ್ ಅವರು, ಅವರು ಕೂಡ ಶತಾಯಗತ ಏನು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಹೊಸದುರ್ಗ ಪಟ್ಟದಲ್ಲಿ ಏನಂತಂದ್ರೆ ನಾಮಪತ್ರ ಹಂಚಿಕೆ ವಿಚಾರದಲ್ಲಿ ಎಲ್ಲೋ ಒಂದು ಗೊಂದಲ ಆಗಿದೆ ಅವನು ಮಾತುಗಳು ಕೇಳಿ ಬಂದ್ರೆ ಈ ಹಿನ್ನೆಲೆಯಲ್ಲಿ ಅದೇನಾದರೂ ಕೂಡ ಪ್ಲಸ್ ಪಾಯಿಂಟ್ ಆದ್ರೆ ಏನು ಒಂದು BJPಗೆ ಹೊಡೆತ ಬೀಳಲಿ, ಇಲ್ಲ ಅಂತಂದ್ರೆ ಅಲ್ಲಿ ಕೂಡ BJP ಬಹುಮತ ಸಾಧಿಸಿ ಅಲ್ಲಿ ತುಂಬ ಸ್ಪಷ್ಟ ಮಾಹಿತಿಗಳು ಈಗ ಲಭ್ಯವಾಗಿದೆ ಅಂತ ಹೇಳಬಹುದು ಭವನ.